ಬಿಜೆಪಿಯಿಂದ ಸೋಮಶೇಖರ್ ದೂರವಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಎಸ್ಟಿಎಸ್ ಫೋಟೋಗೆ ಬಟ್ಟೆಯನ್ನ ಮುಚ್ಚಿರುವಂತಹ ಕಾರ್ಯಕರ್ತರು ಕಚೇರಿಯಲ್ಲಿ ಹಾಕಿದ್ದ ಫೋಟೋಗೆ ಬಟ್ಟೆಯನ್ನ ಮುಚ್ಚಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಬಿಜೆಪಿಯ ಕಾರ್ಯಕರ್ತರು. ಒಂದು ಕಡೆ ಎಸ್ಟಿಎಸ್ ನಡೆ ಬಹಳ ತೀವ್ರ ಕುತೂಹಲವನ್ನ ಕೆರಳಿಸ್ತಾ ಇದೆ, ಯಾಕಂದ್ರೆ ಅವರು ಅಷ್ಟಾಗಿ ಬಿಜೆಪಿಯ ಪಾಳ್ಯದಲ್ಲಿ ಗುರುತಿಸ್ಕೊಳ್ತಾ ಇಲ್ಲ, ಕಾಂಗ್ರೆಸ್ ನಾಯಕರ ಜೊತೆಗೆ ಹೆಚ್ಚಾಗಿ ಗುರುತಿಸ್ಕೊಳ್ತಾ ಇರುವಂತದ್ದು. ಅವರು ಒಂಥರ ತಂತಿ ಮೇಲೆ ನಿಂತ್ಕೊಂಡಿರುವಂತಹ ಬೊಂಬೆ ತರ, ಯಾವಾಗ ಹಾರ್ತಾರೋ ಇಲ್ವೋ ಅನ್ನೋದೇ ಇವಾಗ ಡೌಟ್ ಆಗಿರುವಂತದ್ದು. ಹೀಗಾಗಿ ಅವರ ನಡೆಯಿಂದಾಗಿ ಬೇಸತ್ತಿರುವಂತಹ ಕಾರ್ಯಕರ್ತರು ಅವರ ಫೋಟೋಗೆ ಬಟ್ಟೆಯನ್ನ ಮುಚ್ಚಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರು ಉತ್ತರ ಕ್ಷೇತ್ರದ ಕಚೇರಿಯಲ್ಲಿ ಹಾಕಿರುವಂತಹ ಫೋಟೋಗೆ ಬಟ್ಟೆಯನ್ನ ಮುಚ್ಚಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಚುನಾವಣಾ ಕಚೇರಿಯಲ್ಲಿ ಹಾಕಿರುವಂತಹ ಸೋಮಶೇಖರ್ ಫೋಟೋ, ಎಸ್ಟಿಎಸ್ ಫೋಟೋಗೆ ಬಟ್ಟೆಯನ್ನ ಮುಚ್ಚಿ ಬಿಜೆಪಿಯ ಕಾರ್ಯಕರ್ತರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಗಮನಿಸ್ತಾ ಇದ್ದೀರಾ ನೀವು ಬಿಜೆಪಿಯ ಕಚೇರಿಯಲ್ಲಿ ಹಲವು ನಾಯಕರ ಫೋಟೋವನ್ನ ಹಾಕಿದ್ದಾರೆ, ಅದರಲ್ಲಿ ಎಸ್ಟಿ ಸೋಮಶೇಖರ್ ಅವರ ಫೋಟೋ ಏನಿದೆ ಅಲ್ಲ, ಆ ಫೋಟೋಗೆ ಬಟ್ಟೆಯನ್ನ ಮುಚ್ಚಿದ್ದಾರೆ, ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಈ ರೀತಿಯಾಗಿ ಈ ಕುರಿತಾಗಿ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರು. ಚಂದ್ರು, ಆಲ್ಮೋಸ್ಟ್ ಫಿಕ್ಸ್ ಆದಂತೆ ಕಾಣಿಸ್ತಾ ಇದೆ, ಬಿಜೆಪಿಯ ನಾಯಕರು ಆಗಿರ್ಬೋದು, ಬೆಂಬಲಿಗರಾಗಿರ್ಬೋದು, ಕಾರ್ಯಕರ್ತರು, ಎಸ್ ಟಿ ಸೋಮಶೇಖರ್ ಅವರು ಬೇರೊಂದು ಪಕ್ಷಕ್ಕೆ ಹಾರ್ತಾರೆ ಅಂತ. ಯಾಕಂದ್ರೆ ಈಗ ಬಿಜೆಪಿ ಕಚೇರಿಯಲ್ಲಿ ಅವರ ಫೋಟೋಗೆ ಬಟ್ಟೆಯನ್ನ ಮುಚ್ಚಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತಹ ನಡೆಯನ್ನ ನೋಡಿದ್ರೆ ಹಾಗಂತ ಅನಿಸ್ತಾ ಇದೆ. ಡೀಟೇಲ್ಸ್ ಏನಿದೆ? ಖಂಡಿತ, ಈಗಾಗಲೇ ಸೋಮಶೇಖರ್ ಅವರು ಬಿಜೆಪಿಯಿಂದ ಗೆದ್ದಿದ್ರು ಕೂಡ ಎಲ್ಲೊಂದು ಕಡೆ ಪಕ್ಷ ವಿರೋಧಿ ನಿಲುವನ್ನ ತಾಳ್ತಾ ಇರ್ತಕ್ಕಂಥದ್ದು ಕಾರ್ಯಕರ್ತರು, ಕೇವಲ ನಾಯಕರಿಗಷ್ಟೇ ಅಲ್ಲ ಕಾರ್ಯಕರ್ತರು ಕೂಡ ಬಹಳಷ್ಟು ತೀವ್ರ ವಿರೋಧಕ್ಕೆ ಕಾರಣವಾಗಿರ್ತಕ್ಕಂಥದ್ದು. ಹೀಗಾಗಿ ಕಾರ್ಯಕರ್ತರು ಏನು ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಒಂದು ಕಚೇರಿ ಏನಿದೆ, ಕಚೇರಿಯಲ್ಲಿ ಅವರ ಪೋಸ್ಟರ್ ಅಂದ್ರೆ ಎಲ್ಲ ನಾಯಕರ, ಬಿಜೆಪಿ ಯಾರೆಲ್ಲ ನಾಯಕರಿದ್ದಾರೆ, ಶಾಸಕರು, ಮುಖಂಡರು ಮತ್ತು ಸತ್ತವರ ಫೋಟೋಗಳು ಕೂಡ ಇದೆ. ಸೊ ಅದು ಎಲ್ಲರನ್ನು ಬಿಟ್ಟು ಸೋಮಶೇಖರ್ ಅವರ ಮುಖವನ್ನ ಮುಚ್ಚುವಂತ ಕೆಲಸ ಮಾಡಿದ್ದಾರೆ. ಈ ಮೂಲಕ ನಮ್ಮ ನಾಯಕ ಇವನಲ್ಲ ಅನ್ನುವಂತ ಒಂದು ಮೆಸೇಜ್ ಅನ್ನ ಪಾಸ್ ಮಾಡೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ಈ ಮೂಲಕ ಕಾರ್ಯಕರ್ತರು ಸೋಮಶೇಖರ್ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದನ್ನು ಬಹಳ ಪ್ರಮುಖವಾಗಿ ಗಮನಿಸಬಹುದು. ಧನ್ಯವಾದ ಚಂದ್ರು ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.